ನತದೃಷ್ಟ ಹೆಣ್ಣು ಮಗಳು ಅಂತ ಹೇಳಿದ್ರು ತಪ್ಪಾಗಲಾರದು ಇಡೀ ನಮ್ಮ ಕರ್ನಾಟಕದ ಮಹಿಳಾ ಸಂಕುಲಕ್ಕೆ ಒಂದು ರೀತಿ ಅವಮಾನ ಆಗಿದೆ ಇರೋ ಶಾಸಕರೆಲ್ಲ ಏಕಪತ್ನಿ ವ್ರತಸ್ಥರೆ ಅನ್ನ ಪ್ರಶ್ನೆ ಬಂದಾಗ ಅಂದ್ರೆ ಇವರಿಗೆ ಒಬ್ಬರಲ್ಲ ಹೆಂಡತಿದಿರು ಬೇರೆಯವರು ಇದ್ದಾರೆ ಅನ್ನ ಒಂದು ಮಾತನ್ನ ಮಂತ್ರಿಯೊಬ್ಬರು ಆಡ್ತಾರೆ ಅಂತ ಹೇಳಿದ್ರೆ ಮಲ್ನಾಡಕದಲ್ಲಿ ಬೇರೆ ತರ ಹೇಳ್ತಾರೆ ಹಂದಿ ಏನೋ ತಿನ್ಬಿಟ್ಟು ಇನ್ನೊಂದರ ಮೇಲೆ ಏನೋ ಎಮ್ಮೆ ಕೋಣನ ಮೇಲೆ ಒರಿಸಿತ್ತು ಅಂತ ಹೇಳಿ ಮೂತಿಗೆ ಒರಿಸಿತ್ತು ಅಂತ ಅಂತ ಸಂದರ್ಭದಲ್ಲಿ ಜಾರ್ಕಿ ಕೊಳೆಯವರನ್ನ ಮತ್ತು ಅವರ ಸ್ನೇಹಿತರನ್ನ ಒಂದು ರೀತಿ ಹತ್ತಿಕ್ಕುವಂತ ಕೆಲಸ ಈ ಬಿಜೆಪಿ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಕಾಗಿತ್ತು ಆ ಕೆಲಸಕ್ಕೋಸ್ಕರ ಈ ಸಿಡಿ ಪ್ರಕರಣವನ್ನ ತಂದಿದ್ದಾರೆ ಅನ್ನೋದು ನಮ್ಮ ಮೇಲೆ ಮೇನ್ ಆಪತ್ತೆ ಎಲ್ಲ ಒಟ್ಟಾಗಿ ಸೇರಿ ಇವತ್ತು ತಮ್ಮ ಮುಂದೆ ಬಂದಿದ್ದೇವೆ ಅಂತ ಹೇಳಿ ಬರಬೇಕಾದ ಒಂದು ಸಂದರ್ಭ ಬಂದಿದ್ರಿಂದ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ ಜೊತೆಗೆ ನಾವು ಮೂರು ಮತ್ತೆ ಮಂಜುಳಾ ಎಲ್ಲರೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಕೆಲಸ ಮಾಡಿರೋದೆ ಮಹಿಳೆಯರ ಏಳಿಗೆಗಾಗಿ ಮತ್ತು ಅವರ ಆರ್ಥಿಕ ಸಬಲತೆಗಾಗಿ ಮತ್ತು ಅವರ ರಕ್ಷಣೆಗಾಗಿ ಕೆಲಸ ಮಾಡಿರೋರು ಇವತ್ತು ಇವತ್ತಿನ ದಿನಗಳಲ್ಲಿ ಮಹಿಳೆಯರ ಸಬಲತೆಯ ಜೊತೆಗೆ ಅವರ ರಕ್ಷಣೆ ಮತ್ತು ಅವರ ಮಾನ ಮರ್ಯಾದೆಯನ್ನು ಕಾಪಾಡುವಂತ ಪರಿಸ್ಥಿತಿ ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ ನತದೃಷ್ಟ ಹೆಣ್ಣು ಮಗಳು ಅಂತ ಹೇಳಿದ್ರು ತಪ್ಪಾಗಲಾರದು ಅವಳನ್ನ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ರಾಜಕೀಯ ಮೇಲಾಟಕ್ಕಾಗಿ ಅನ್ನೋದನ್ನ ನಾವು ಮೂರು ಜನ ನಾಲ್ಕು ಜನನ ಕೂತು ಮಾತಾಡಿದ್ವಿ ಅಂತ ಹೇಳಿದ್ರೆ ಇದುವರೆಗೂ ಏನಾಯಿತು 27 ದಿನಗಳಿಂದ ಇದರ ಬಗ್ಗೆ ಸಿಡಿಗಳು ಬಿಡುಗಡೆ ಆಗ್ತಾ ಇದ್ದವೆ ಹೇಳಿಕೆಗಳು ಬರ್ತಾ ಇದ್ದವೆ ನೋಡ್ತಾ ಇದ್ದೀವಿ ಆದರೆ ಸರ್ಕಾರದ ಮುಖ್ಯಮಂತ್ರಿಯಾಗಿ ಯಾರೇ ಆಗಿರಲಿ ಅವರ ಬಗ್ಗೆ ನಾವು ಇಮಿಡಿಯೇಟ್ ಆಕ್ಷನ್ ತಗೊಳ್ತೀವಿ ಅವರಿಗೆ ನಾವು ಶಿಕ್ಷೆಗೆ ಒಳಪಡಿಸ್ತೀವಿ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮಾನ ರಕ್ಷಣೆ ಮಾಡುವುದು ನಮ್ಮ ಸರ್ಕಾರದ ಧರ್ಮ ಮತ್ತು ಅವರಿಗೆ ಎಲ್ಲ ರೀತಿಯ ಒಂದು ವಿಶ್ವಾಸವನ್ನ ತುಂಬುವುದು ನಮ್ಮ ಧರ್ಮ ಅಂತ ಹೇಳಿ ಹೇಳಿಕೆ ಕೊಟ್ಟಿಲ್ಲ ಇವತ್ತು ರಾಮನ ಹೆಸರಿನಲ್ಲಿ ರಾಮ ರಾಜ್ಯವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಇಡಿ ದೇಶದಾದ್ಯಂತ ಈ ಬಿಜೆಪಿ ಪಕ್ಷದವರು ಜೈ ಶ್ರೀರಾಮ್ ಅಂತ ಹೇಳಿ ಸ್ಲೋಗನ್ ಹಾಕೊಂಡು ಓಡಾಡ್ತಿದ್ದಾರೆ ಜನರನ್ನ ಒಂದು ರೀತಿಯಲ್ಲಿ ಮಂಕ್ ಮಾಡ್ತಾ ಇದ್ದಾರೆ ಇಂತ ಈ ರಾಮರಾಜ್ಯ ಕಟ್ಟಕ್ಕೆ ಹೊರಟಿರುವಂತ ಈ ಜನರು ನಡೆಸುತ್ತಿರುವ ಸರ್ಕಾರದಲ್ಲಿ ಈ ರೀತಿಯ ಒಂದು ಘಟನೆ ಒಬ್ಬ ಸಂಪುಟದ ಮಂತ್ರಿಯಿಂದ ನಡೆಯಬಹುದಾ ನಡೆದಿದ್ದು ಸರಿನಾ ಅನ್ನೋದು ನಮ್ಮೆಲ್ಲರ ಮುಂದೆ ಇರುವ ಪ್ರಶ್ನೆ ಈ ಪ್ರಶ್ನೆ ಆ ಸಂಪುಟದಲ್ಲಿ ಇರುವ ಇತರ ಅವರ ಸಹೋದ್ಯೋಗಿಗಳಿಗೆ ಆಗಿರಬಹುದು ಅಥವಾ ಮುಖ್ಯಮಂತ್ರಿಗೆ ಮುಖ್ಯವಾಗಿ ಯಾಕೆ ಆಗ್ತಿಲ್ಲ ಆಗಲಿಲ್ಲ ಅನ್ನೋದು ನಮ್ಮ ಮೇನ್ ಕ್ವೆಶ್ಚನ್ ನಮಗೆಲ್ಲ ಏನು ಅನ್ನಿಸ್ತದೆ ಅಂತ ಹೇಳಿದ್ರೆ ಈ ರಾಜಕೀಯ ಮೇಲಾಟ ಅನ್ನೋದು ಹೇಳಿದೆ ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಅವಕಾಶವನ್ನು ಗಿಟ್ಟಿಸ್ಕೊಂಡ್ರು ಈ ರಮೇಶ್ ಜಾರಕಿಹೊಳಿ ಮತ್ತು ಅವರ ಸ್ನೇಹಿತರು 17 ಜನರಿಂದ ಬೆಂಬಲ ತಗೊಂಡು ಮುಖ್ಯಮಂತ್ರಿ ಆದರು ಅದೇ ಯಾವ ದೃಷ್ಟಿಯಿಂದ ಆದರೂ ಮತ್ತು ಅವ್ರಿಗೆ ಕೊಟ್ಟ ಪ್ರಾಮಿಸಸ್ನ ಅವರು ಕೀಪಪ್ ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಆಗ್ತದೆ ಆ ಪ್ರಾಮಿಸಸ್ನ ಕೀಪಪ್ ಮಾಡಲಿಲ್ಲ ಅನ್ನೋದು ಜಾರಕಿಹೊಳೆ ಮತ್ತು ಅವರ
ಯಾರು ಸ್ನೇಹಿತರು 17 ಜನ ಇದ್ದರು ಅವರಲ್ಲಿ ಸಾಕಷ್ಟು ಒಂದು ರೀತಿ ಆಕ್ರೋಶ ಸಿಟ್ಟುಂಟು ಮಾಡಿ ಅವರು ಆಗಾಗಿ ಹೋಗಿ ಕೇಂದ್ರದಲ್ಲಿನ ಈ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ನೋಡಿ ನಾವು ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾಗಿದೆ ಬೇಕಾಗಿತ್ತು ಇವತ್ತು ನಮ್ಮನ್ನ ಕಡೆಗಣಿಸುತ್ತಿದ್ದಾರೆ ನಮಗೆ ಮಂತ್ರಿ ಸ್ಥಾನ ಒದಗಿಸ್ಲೋ ಕೊಡಲಿಕ್ಕೆ ಕೊಟ್ಟವರ ಬಗ್ಗೆನು ಅಲ್ಲಿದ್ದಂತ ಏನು ನಾವು ಬಹಳ ಕಾಲದಿಂದ ಬಿಜೆಪಿ ಅಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡಿರುವ ಸೀನಿಯರ್ ಲೀಡರ್ಸ್ ಆಗಲಿ ಇತರರು ನಮ್ಮನ್ನ ದೂಷಣೆ ಮಾಡ್ತಾರೆ ನೀವು ಬ್ಲಾಕ್ ಮೇಲಿಂಗ್ ಮಾಡ್ತಿದ್ದೀರಿ ಅನ್ನೋ ಮಾತನ್ನ ಅವರು ಕೇಳಬೇಕಾಯಿತು ಇಂತ ಸಂದರ್ಭದಲ್ಲಿ ಜಾರ್ಕಿ ಕೊಳೆಯವರನ್ನ ಮತ್ತು ಅವರ ಸ್ನೇಹಿತರನ್ನ ಒಂದು ರೀತಿ ಹತ್ತಿಕ್ಕುವಂತ ಕೆಲಸ ಈ ಬಿಜೆಪಿ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಕಾಗಿತ್ತು ಆ ಕೆಲಸಕ್ಕೋಸ್ಕರ ಈ ಸಿಡಿ ಪ್ರಕರಣವನ್ನ ತಂದಿದ್ದಾರೆ ಅನ್ನೋದು ನಮ್ಮದ ಮೇಲೆ ಮೈನ್ ಆಪತ್ತು ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕದ ಮಹಿಳಾ ಸಂಕುಲಕ್ಕೆ ಒಂದು ರೀತಿ ಅವಮಾನ ಆಗಿದೆ ಈ ಸಿಡಿ ಪ್ರಕರಣ ಮತ್ತು ಮಂತ್ರಿ ಒಬ್ಬರ ಲೈಂಗಿಕ ಪ್ರಕರಣವನ್ನ ಸಿಡಿ ಯಲ್ಲಿ ತೋರಿಸೋದರ ಮೂಲಕ ಜನರಲ್ಲಿ ನಮ್ಮ ಈ ಶಾಸಕರು ಯಾವ ರೀತಿಯಲ್ಲಿ ಅದೋ ಗತಿಗೆ ಇಳಿಯುತ್ತಿದ್ದಾರೆ ಅಥವಾ ದುರ್ನಟ ನಡತೆ ಅಥವಾ ನೀಚ ನಡತೆಗೆ ಒಳಗಾಗಿದ್ದಾರೆ ಅನ್ನೋದನ್ನ ಅವರ ಪರಿಸ್ಥಿತಿಯಲ್ಲಿ ಬರ್ತದೆ ಜೊತೆಗೆ ನಮಗೂ ನಾಚಿಕೆ ಆಗುತ್ತೆ ನಾವೆಲ್ಲ ವಿಧಾನಸಭೆ ವಿಧಾನ ಪರಿಷತ್ತನ್ನ ಪ್ರತಿನಿಧಿಸುತ್ತೋರು ಇಂತ ಪ್ರಕರಣಗಳು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತವೆ ಅದಕ್ಕೆ ಸವಾಲ್ ಹಾಕ್ತಾರೆ ಎಲ್ಲ ಶಾಸಕರಿಗೂ ಎಲ್ಲ ಶಾಸಕರು ಒಂದಲ್ಲ ಒಂದು ಕಾರಣದಲ್ಲಿ ಈ ರೀತಿ ಏನು ಒಂದು ಸಂಬಂಧಗಳನ್ನು ಏನೋ ಒಂದು ಪದ ಬಳಸಿದ್ರು ನನಗೂ ಮರ್ತೋಗಿದೆ ಏಕಪತಿ ಅಲ್ಲಲ್ಲ ಅನೈತಿಕ ಸಂಬಂಧ ಅನ್ನೋದಕ್ಕಿಂತ ಇರೋ ಶಾಸಕರೆಲ್ಲ ಏಕಪತ್ನಿ ವ್ರತಸ್ತರೆ ಅನ್ನ ಪ್ರಶ್ನೆ ಬಂದಾಗ ಅಂದ್ರೆ ಇವರು ಒಬ್ಬರಲ್ಲ ಹೆಂಡತಿ ಇದ್ದರು ಬೇರೆಯವರು ಇದ್ದಾರೆ ಅನ್ನ ಒಂದು ಮಾತನ್ನ ಮಂತ್ರಿ ಒಬ್ಬರು ಆಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬಹುದು ನಮ್ಮ ಹೆಣ್ಣುಮಕ್ಕಳನ್ನ ಯಾಕೆ ಈ ರೀತಿ ಸಿಡಿ ಪ್ರಕರಣ ಇರಬಹುದು ಶಾಸನ ಸಭೆಯಲ್ಲಿ ನಮ್ಮ ಹೆಣ್ಣುಮಕ್ಕಳನ್ನ ಹರಾಜು ಹಾಕುವಂತ ಕೆಲಸವನ್ನ ಯಾಕೆ ಮಾಡ್ತಾರೆ ಇದನ್ನ ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ಯಾರು ಇವರನ್ನ ಕ್ಷಮಿಸಬಾರದು ಅನ್ನೋದು ಮೊದಲನೇದಾಗಿ ನಿಮ್ಮ ಮೂಲಕ ಎಲ್ಲ ಹೆಣ್ಣುಮಕ್ಕಳನ್ನ ನಾನು ಮನವಿ ಮಾಡ್ಕೊಳ್ತೀನಿ ಎರಡನೇ ಇದು ಅಂತ ಹೇಳಿದ್ರೆ ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಹೇಳ್ತಾರೆ ಈ ಕೋತಿ ಏನೋ ತಿಂದ್ಬಿಟ್ಟು ಮೇಕೆ ಬಾಯಿಗೆ ಒರೆಸಿತು ಅಂತ ಹೇಳ್ತಾರೆ ಅಥವಾ ನಮ್ಮ ಮಲೆನಾಡು ಕಡೆಯಲ್ಲಿ ಬೇರೆ ಥರ ಹೇಳ್ತಾರೆ ಹಂದಿ ಏನೋ ತಿಂದ್ಬಿಟ್ಟು ಇನ್ನೊಂದ್ರ ಮೇಲೆ ಏನೋ ಎಮ್ಮೆ ಕೋಣದ ಮೇಲೆ ಒರೆಸಿತು ಅಂತ ಹೇಳಿ ಮೂತಿಗೆ ಒರೆಸಿತು ಅಂತ ಆ ರೀತಿ ಇವ್ರ ಮೇಲೆ ಬಂದಿರುವ ಆಪಾದನೆಗಳನ್ನು ತಡೆಯಲಿಕ್ಕೆ ಅಥವಾ ಆಪಾದನೆಗಳನ್ನು ಮುಚ್ಚಾಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಎಳೆಯೋದು ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಅಥವಾ ಕೆಪಿಸಿಸಿ ಅಧ್ಯಕ್ಷರನ್ನ ಇದರಲ್ಲಿ ಎಳೆದು ಇದಕ್ಕೆಲ್ಲ ಅಧ್ಯಕ್ಷರೇ ಕಾರಣ ಅಂತ ಹೇಳೋ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಈ ಕೆಲಸ ಮಾಡೋದಾಗಿದ್ದರೆ ಈ ಒಂದೂವರೆ ವರ್ಷನೇ ಬೇಕಿತ್ತಾ ಇಂಥ ಕೆಲಸ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರಿಗೆ ಒಂದೂವರೆ ವರ್ಷ ಏನು ಬೇಕಾಗಿರಲಿಲ್ಲ ಆರೇ ತಿಂಗಳಿಗೆ ಈ ಕೆಲಸವನ್ನು ಇಂಥ ಕೆಲಸವನ್ನು ಮಾಡಿ ಇವರಿಗೆ ಮುಖಕ್ಕೆ ಮಸಿ ಬೆಳೆಯ ಕೆಲಸವನ್ನು ಮಾಡ್ಬೋದಾಗಿತ್ತು ಅಂಥ ನೀಚ ಕೆಲಸವನ್ನು ಯಾವತ್ತೂ ಕಾಂಗ್ರೆಸ್ ಪಕ್ಷ ಮಾಡಕ್ಕೆ ಹೋಗೋದಿಲ್ಲ ನೇರ ಹೋರಾಟ ಮಾಡ್ತಾರೆ ನಾವೀಗೇನು ಡಿಮ್ಯಾಂಡ್ ಮಾಡ್ತೀವಿ ಅಂತ ಹೇಳಿದರೆ FIR ಯಾಕೆ ಲೇಟಾಗಿ ಹಾಕಿದ್ರಿ SIT ತನಿಖೆಗೆ ಯಾಕೆ ಕೊಟ್ರಿ ಮೊದಲು ಕಂಪ್ಲೇಂಟ್ ಲಾಡ್ಜ್ ಆದ ಕೂಡಲೇ FIR ರಿಜಿಸ್ಟರ್ ಆಗಬೇಕಾಗಿತ್ತು ಜೊತೆಗೆ ಎನ್ಕ್ವೈರಿ ಆಗಬೇಕಾಯಿತು ನಂತರ SIT ಅವರಿಗೆ ತೀರ್ಮಾನ ಮಾಡಲಿಕ್ಕೆ ಅಥವಾ ಎನ್ಕ್ವೈರಿ ಡೀಟೇಲ್ ಎನ್ಕ್ವೈರಿಗೆ ಅವಕಾಶ ಮಾಡಬೇಕಾಗಿತ್ತು ಈಗ ನಿರ್ಭಯ ಪ್ರಕರಣ ಈ ದೇಶದಲ್ಲಿ ನಡೆದು ಅಲ್ಲಿನ ವರ್ಮಾ ಕಮಿಷನ್ ವರದಿ ಕೊಟ್ಟಿದೆ ಯಾವ ರೀತಿಯಲ್ಲಿ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಹೆಣ್ಮಕ್ಕಳ ಕೇಸನ್ನು ಪೊಲೀಸ್ ಹ್ಯಾಂಡಲ್ ಮಾಡಬೇಕು ಸರ್ಕಾರಗಳು ಹ್ಯಾಂಡಲ್ ಮಾಡಬೇಕು ಪರಿಹಾರ ಏನು ಕೊಡಬೇಕು ಅಂತ ಇದೆ ರಕ್ಷಣೆ ರಕ್ಷಣೆ ಹೇಗೆ ಕೊಡಬೇಕು ಅಂತ ಯಾಕೆ ಅದನ್ನು ಇವರು ಗಮನಿಸಲಿಲ್ಲ ಆಮೇಲೆ ನಮ್ಮದೇ ಸರ್ಕಾರ SM ಕೃಷ್ಣ ಅವರಿದ್ದಾಗ
ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೆಯತಾ ಇದೆ ಮತ್ತೆ ಅಲ್ಲಿ ಇಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಲೈಂಗಿಕ ಕಿರುಕುಳ ಆಗ್ತಿದೆ ಅಂತ ಹೇಳಿ ನಾನೇ ವಿಧಾನ ಪರಿಷತ್ತಲ್ಲಿ ನಮ್ಮ ಇವರು ಇದ್ದರು ವನಮಾಲ ಸಾರಿ ಜೈಮಾಲ ಕೂಡ ಇದ್ದರು ಇದು ಪ್ರಸ್ತಾಪ ಮಾಡಿ ಎಲ್ಲರೂ ಯೋಚನೆ ಮಾಡಬೇಕು ಆ ಕಡೆ ಈ ಕಡೆ ಅಂತಲ್ಲ ಪ್ರತಿಯೊಬ್ಬ ಗಂಡಸರು ಸದಸ್ಯರು ಯೋಚನೆ ಮಾಡಿ ನಿಮ್ಮಲ್ಲಿ ತಾಯಿ ಹೆಣ್ಣಾಗಿದ್ದಾಳೆ ಮನೆಯಲ್ಲಿ ಹೆಂಡತಿ ಹೆಣ್ಣಾಗಿರ್ತಾಳೆ ಮಗಳು ಹೆಣ್ಣಾಗಿರ್ತಾಳೆ ಇಂತ ಪ್ರಕರಣಗಳು ನಿಮ್ಮ ಹೆಣ್ಣುಮಕ್ಕಳಿಗೆ ಬಂದಾಗ ನೀವು ಏನು ಮಾಡ್ತಿದ್ರಿ ಅವರಿಗೆ ರಕ್ಷಣೆ ಬೇಡವಾ ಅಂತ ಸ್ಥಿತಿಗೆ ತಂದಂತ ಯಾವುದೇ ದೊಡ್ಡ ವ್ಯಕ್ತಿ ಆಗಿದ್ರೆ ಅವರಿಗೆ ಶಿಕ್ಷೆ ಒಳಪಡಿಸಕ್ಕೆ ನೀವು ಮುಂದಾಗ್ತಿರ್ಲಿಲ್ವಾ ಅಂತ ಹೇಳಿದಾಗ ಅವಾಗ ಒಂದು ಸದನ ಸಮಿತಿ ಮಾಡಿದ್ರು ಕಮಿಟಿ ಆಯ್ತು ಅವಾಗ ಮಹಿಳೆಯರ ದೌರ್ಜನ್ಯ ತಡೆಗಟ್ಟುವ ಸಮಿತಿ ಅಂತ ಹೇಳಿ ಮೊದಲು ನಾಣಯ್ಯನವರ ಅಧ್ಯಕ್ಷರಾಗಿದ್ದರು ನಂತರ ಉಗ್ರಪ್ಪನವರಾಗಿದ್ದರು ನಾವು 21 ಜನ ಅದರ ಮೆಂಬರ್ ಆಗಿದ್ದರು ಜಯಮಾಲಾ ಇದ್ದರು ಮತ್ತು ಬೇರೆ ಬೇರೆ ಸೋಷಿಯಲ್ ಸಮಾಜ ಸೇವಾ ಕಾರ್ಯಕರ್ತರು ಇದ್ದರು ವಿಜಯ ಏನು ಅವರು ಇದ್ದಾರಲ್ಲ ಎನ್ ಜಿ ಓಸ್ ಇದ್ದರು ಮತ್ತು ಗಂಡಸರ ಶಾಸಕರು ಇದ್ದರು ಯಾ ನಾವು ಜಿಲ್ಲಾ ವೈಸು ನಾವು ಭೇಟಿ ಮಾಡಿ ಎಸ್ ಪಿ ಡಿ ಸಿ ಅವ್ರನ್ನ ಕರೆಸ್ಕೊಂಡು ದೊಡ್ಡ ಮೀಟಿಂಗ್ ಮಾಡಿ ಎಷ್ಟು ಕೇಸ್ ಈ ಥರ ರಿಜಿಸ್ಟ್ರೇಷನ್ ಆಗಿದೆ ಎಷ್ಟು ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿದೆ ಎಷ್ಟು ಹೆಣ್ಮಕ್ಳಿಗೆ ಪರಿಹಾರ ಕೊಡಿಸಿದ್ರಿ ಇದೆಲ್ಲದ್ರ ಬಗ್ಗೆ ಡೀಟೇಲ್ ಅವ್ರಿಗೆ ಎನ್ಕ್ವೈರಿ ಮಾಡಿ ಇಮಿಡಿಯೇಟ್ ಎಲ್ಲೆಲ್ಲಿ ಇವರು ಪೊಲೀಸ್ನವರು ಸರಿಯಾಗಿ ಕೆಲಸ ಮಾಡಿಲ್ಲ ಅವ್ರ ಮೇಲೆ ಆ್ಯಕ್ಷನ್ಗೆ ನಾವು ಒತ್ತಾಯ ಹಾಕಿ ಮತ್ತು ದೊಡ್ಡ ಒಂದು 2000 ಪುಟದಷ್ಟು ಒಂದು ದೊಡ್ಡ ರಿಪೋರ್ಟನ್ನು ನಮ್ಮ ಉಗ್ರಪ್ಪ ಕೊಟ್ಟಿದ್ದಾರೆ ಅದನ್ನೇ ಗಮನಿಸಲಿಲ್ಲ ಅದೇನಕ್ಕಿಂತ ಹೆಣ್ಮಕ್ಳ ಪ್ರೊಟೆಕ್ಷನ್ಗೋಸ್ಕರನೇ ಒಂದು ಸಮಿತಿ ಆಗಿ ನಾವು ಈ ದೌರ್ಜನ್ಯ ತಡೆಗಟ್ಟಬೇಕು ಕಿರುಕುಳ ತಡೆಗಟ್ಟಬೇಕು ಶೋಷಣೆ ತಡೆಗಟ್ಟಬೇಕು ಅನ್ನೋ ಒಂದು ಇದನ್ನಿಟ್ಕೊಂಡು ನಾವು ಇಷ್ಟೊಂದು ಹೋರಾಟ ಮಾಡಿ ಸಂಚಾರ ಮಾಡಿ ಇಡೀ ರಾಜ್ಯದಲ್ಲಿ ಕೊಟ್ಟಂಥ ರಿಪೋರ್ಟ್ಗೆ ಈ ರಿಪೋರ್ಟನ್ನು ಯಾಕೆ ಮೂಲೆ ಗುಂಪು ಮಾಡಿದರು ಅನ್ನೋದು ಎರಡನೇ ಪ್ರಶ್ನೆ ನಾವು ಈಗಲಾದರೂ ಒತ್ತಾಯ ಮಾಡ್ತೀವಿ ಮೊದಲು ಈ ದೌರ್ಜನ್ಯ ತಡೆಗಟ್ಟುವ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ತಡೆಗಟ್ಟುವ ಸಮಿತಿ ಏನಿತ್ತು ರಾಜ್ಯದಲ್ಲಿ ಅದೇ ಸಮಿತಿಯನ್ನು ಕೂಡಲೇ ರಚನೆ ಮಾಡಬೇಕು ಈ ಕೇಸನ್ನು ಕೂಡ ಆ ದೌರ್ಜನ್ಯ ಸಮಿತಿಯ ಮೂಲಕನೇ ಅದನ್ನು ತನಿಖೆ ಮಾಡಬೇಕು ಏನೇ SIT ತನಿಖೆ ಇರ್ಬೋದು ಇನ್ನೊಂದು ಇರ್ಬೋದು ಇದ್ರ ಜೊತೆಗೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಂಥವ್ರ ಕಡೆಯಿಂದ ಇದನ್ನು ಸರಿಯಾಗಿ ನ್ಯಾಯಬದ್ಧವಾಗಿ ಅದು ತನಿಖೆ ಆದಲ್ಲಿ ಸತ್ಯ ಅಸತ್ಯತೆ ಹೊರಗಡೆ ಬರ್ತದೆ ಆಮೇಲೆ ಅವರ ಅಪ್ಪ ಅಮ್ಮನ ಹೇಳಿಕೆಗಳು ತದ್ವಿರುದ್ಧವಾಗಿದೆ ಇವತ್ತೊಂದು ಹೇಳ್ತಾರೆ ನಾಳೆ ಒಂದು ಹೇಳ್ತಾರೆ ಅವರು ಆ್ಯಕ್ಚುಲಿ ಒರಿಜಿನಲಿ ಅವರು ಬಿಜಾಪುರದವ್ರು ಅಂತ ಕೇಳಿದೆ ಬೆಳಗಾಂನಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಬೆಳಗಾಮಲ್ಲಿ ಬಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಯಾಕೆ ಮತ್ತು ವಿದ್ಯಾವಂತರು ನಾನು ದೇಶ ಕಾಯನು ನಾನು ಎಲ್ಲರನ್ನು ನನ್ನ ಮಕ್ಕಳನ್ನ ರಕ್ಷಣೆ ಮಾಡೋ ಈ ಶಕ್ತಿ ನನಗಿತ್ತು ಇವು ಪೊಲೀಸ್ನವ್ರು ಏನು ರಕ್ಷಣೆ ಮಾಡೋದು ಏನೇನೋ ಹೇಳಿಕೆ ಕೊಟ್ಟಿದ್ದಾರೆ ಅವರು ಅದು ಸರಿಯಲ್ಲ ಯಾರ ಮನೆ ಹೆಣ್ಮಕ್ಕಳಿಗೆ ಈ ಥರ ಆಕಸ್ಮಿತವಾಗಿ ಘಟನೆಗಳು ಒದಗಿದಾಗ ಯಾರು ಯಾರು ರಕ್ಷಣೆ ಮಾಡೋಕ್ಕೆ ಅಪ್ಪ ಅಮ್ಮನೂ ಹೋಗಿಲ್ಲ ಯಾವ ಸೈನಿಕರು ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಅಂಥ ಒಂದು ಇಕ್ಕಟ್ಟಿಗೆ ಹೆಣ್ಮಕ್ಕಳು ಸಿಲುಕಿ ನಲುಗಿದ್ದಾರೆ ಒಟ್ಟಿನಲ್ಲಿ ಸರ್ಕಾರದ ಒಂದು ವೈಫಲ್ಯ ಗೊತ್ತಾದಾಗ ಇವರು ರಕ್ಷಣೆ ಮಾಡಲಾರರು ಆ ಹೆಣ್ಣುಮಗಳಿಗೆ ಸರಿಯಾದ ಎನ್ಕ್ವೈರಿ ಮಾಡಿ ಅವಳ ಮೇಲೆ ದೌರ್ಜನ್ಯ ಎಸಗಿದವ್ರ ಮೇಲೆ ಅಥವಾ ಲೈಂಗಿಕವಾಗಿ ಏನು ಕ್ರಿಯೆ ನಡೆಸಿದ್ದಾರೆ ಅವ್ರಿಗೆ ಕ್ರಮ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾವು ವಿರೋಧ ಪಕ್ಷದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ನಾವು ಅದನ್ನು ಕೈಗೆತ್ತಿಕೊಂಡು ಸರ್ಕಾರವನ್ನು ನಾವು ಹೇಗೆ ಬೇಕೋ ಹಾಗೆ ಅವ್ರನ್ನ ಒಂದು ರೀತಿ ಟಾಸ್ಕ್ ಮಾಡ್ತೇವೆ ಅಥವಾ ಪ್ರಶ್ನೆ ಮಾಡ್ತೇವೆ ನೀವು ನ್ಯಾಯವಾಗಿ ನ್ಯಾಯ ದೊರಕಿಸ್ಕೊಡೋ ಕೆಲಸಕ್ಕೆ ನೀವು ಮುಂದಾಗಬೇಕು ಅಂತ ಹೇಳೋದು ನಮ್ಮ ಧರ್ಮ ನಮಗೆ ರಕ್ಷಣೆಗೆ ಬೇಕು ನೀವು ನಮಗೆ ರಕ್ಷಣೆ ಮಾಡಿ ಅಂತ ಹೆಣ್ಮಗಳು ಕೇಳ್ಕೊಂಡ್ರೆ ಅವ್ರು ಕೇಳಿದ್ದಾಳೆ ಮನೆಗೆ ರಕ್ಷಣೆ ಬೇಕು ನನಗೆ ಬೇಕು ಕುಟುಂಬದವ್ರ ರಕ್ಷಣೆ ಬೇಕು ಅಂತ ಹಂಗಾದಾಗ ನಾವು ಆಗಲಿ ನೀವೇ ಆಗಲಿ ನಮ್ಮ ಸ್ಥಾನದಲ್ಲಿದ್ದರೆ ಆ ರಕ್ಷಣೆ ಕೊಡೋದು ನಮ್ಮ ಮಾನವೀಯ ಧರ್ಮ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಟ್ಟಿನಲ್ಲಿ ಮೋದಿಯವರಾಗಲಿ ನಮ್ಮ ಯಡಿಯೂರಪ್ಪನವರಾಗಲಿ ಈಗ ಉನ್ನಾಹ ಮಧ್ಯಪ್ರದೇಶ ಅಲ್ಲಿ 3ನೇ ಬಾರಿಗೆ ಆ ಸಾಮೂಹಿಕ ಅತ್ಯಾಚಾರ ಆಯಿತು ಒಂದೇ ಕುಟುಂಬದ 2 ಮಕ್ಕಳನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಇಲ್ಲಿ ಮನೆ ಶೃಂಗೇರಿಯಲ್ಲಿ ಅತ್ಯಾಚಾರ ಆಯಿತು ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ ನಡೀತಾ ಇದೆ
ಒಂದು ಮಾತು ನಾವು ಇದನ್ನ ಸಹಿಸೋದಿಲ್ಲ ಇಂತ ಕೃತ್ಯಗಳನ್ನ ಸಹಿಸೋದಿಲ್ಲ ನಿಮಗೆ ಸರಿಯಾದ ಶಿಕ್ಷೆಯನ್ನು ನಾವು ಕೊಡ್ತೇವೆ ಇನ್ನು ಯಾರು ಸಮಾಜದಲ್ಲಿ ಇಂತ ದುಷ್ಕೃತ್ಯಕ್ಕೆ ಮುಂದಾಗಬಾರದು ಅನ್ನೋದನ್ನ ಏನಾದರೂ ಹೇಳಿದಾರ ಹೇಳಿ ಮನ್ನೆ ನಮ್ಮ ಬಿಜೆಪಿ ಮುಖಂಡರು ಚಿಕ್ಕಮಗಳೂರಿನವರು ಹೇಳಿದ್ದಾರೆ ಇಂತ ಏನು ಲೈಂಗಿಕ ಕಿರುಕುಳ ಅಥವಾ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅವರಿಗೆ ಯಾವುದೇ ರೀತಿಯಲ್ಲಿ ಅವರ ಇದು ಏನು ಹೇಳ್ತಾ ಪುರುಷತ್ವ ನಾಶ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಮೋಹಿನಿ ಸಿದ್ದೇಗೌಡರು ಹೇಳಿದ್ದಾರೆ ಅವರಿಗೆ ಮೊನ್ನೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಬಂದಿದೆ ಹೀಗೆ ಅವರು ಹೆಣ್ಮಕ್ಕಳೇ ಮಾತಾಡ್ತಿದ್ದಾರೆ ಹಾಗಾಗಿ ನಾವು ಇವತ್ತು ನಿಮ್ಮ ಮುಂದೆ ಮಹಿಳೆಯರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಮೂರು ಸಹೋದರಿಯರು ಮಂಜುಳಾ ನಮ್ಮ ಮಕ್ಕಳಿಗೋಸ್ಕರ ಬಾಲ್ ಭವನ ಅಧ್ಯಕ್ಷಳಾಗಿದ್ದು ಇವಳು ಕೂಡ ಮಹಿಳೆಯರ ಬಗ್ಗೆ ಕೆಲಸ ಮಾಡುವಂಥವಳು ರತ್ನಪ್ರಭಾ ನಾವಿಲ್ಲಿ ಕೂತು ನಿಮ್ಮ ಮುಂದೆ ಈ ಪ್ರಸ್ತಾಪವನ್ನು ಮಾಡಿದ್ದೇವೆ ಮತ್ತು ನನ್ನ ಸಹೋದರಿಯರು ಜಯಮಾಲ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ.